ಮನೆಯಲ್ಲಿ ಯಾರು ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾರು ನಿಮಗೆ? ನಮ್ಮ ಮನೆಯವರು ಮೇಡಂ. ಯಾಕೆ? ಅವರ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೊಂತೀನಿ, ಯಾವುದು ಮುಚ್ಚುಮರೆನೇ ಇಲ್ಲ. ಅವರು ಅಷ್ಟೇ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊಂತಾರೆ, ಯಾವುದು ಮುಚ್ಚಿಡೋದಿಲ್ಲ. ನಾವು ಜಗಳನೂ ಆಡ್ತೀವಿ, ಪ್ರೀತಿನೂ ಅಷ್ಟೇ ಮಾಡ್ತೀವಿ. ಒಂದು ಏನು ಮುಚ್ಚುಮರೆ ಇಲ್ಲದೆ ಫ್ರೆಂಡ್ ಆಗಿ ಜಾಲಿ ಜಾಲಿ ಆಗಿರ್ತೀವಿ. ನಮ್ಮ ಮನೆಯವರು ಮೊದಲು ಮದುವೆ ಆದಾಗ ನಾನು ಅವರ ಹತ್ರ ಕೇಳಿದೆ, ನಿಮಗೆ ಯಾವ ಥರ ಹೆಂಡತಿ ಬೇಕು ಅಂದರೆ, ಹೆಂಡತಿ ಅಂದರೆ ತಗ್ಗಿ ಬಗ್ಗಿ ನಡಿಬೇಕಾ ಅಥವಾ ಫ್ರೆಂಡ್ ಆಗಿರ್ಬೇಕಾ ಅಂತ ನಾನು ಅವ್ರಿಗೆ ಕೇಳಿದೆ. ಅವಾಗ ಅವರು, ನೀನು ನನಗೆ ಫ್ರೆಂಡ್ ಆಗಿ ಬಾ, ಹೆಂಡತಿ ಥರ ತಗ್ಗಿ ಬಗ್ಗಿ ಆ ಥರ ಎಲ್ಲ ಬೇಡ, ನಾವಿಬ್ರು ಜಾಲಿ ಆಗಿರೋಣ ಅಂತ ಹೇಳಿ ಮದುವೆ ಆದಮೇಲೆ ಅವ್ರು ನನಗೆ ಹೇಳಿದರು. ಈಗಲೂ ನಾವು ಜಾಲಿ ಆಗಿದ್ದೀವಿ. ಒಂದೊಂದ್ಸಲ ಜಗಳ ಆಡಿದಾಗ ನಾನು ಸುಮ್ಮನೆ ನಾಟಕ ಮಾಡ್ತೀನಿ, ಇನ್ಮೇಲೆ ನಾನು ಫ್ರೆಂಡ್ ಆಗಲ್ಲ ನಿಮ್ಮದು, ಹೆಂಡತಿಯಾಗಿ ತಗ್ಗಿ ಬಗ್ಗಿ ನಡೀತೀನಿ, ತಲೆ ಬಗ್ಸ್ಬಿಟ್ಟು ಮಾತಾಡ್ತೀನಿ ಹಾಗೆ ಹೀಗೆ ಅಂತ ಅವರಿಗೆ ಸತಾಯಿಸ್ತೀನಿ. ಅವಾಗ ಅವ್ರಿಗೆ ಕೋಪ ಬಂದ್ಬಿಡತ್ತೆ, ಏ ಬೇಡ ಬೇಡ, ನೀನು ನನಗೆ ಫ್ರೆಂಡಾಗೆ ಮಾತಾಡಬೇಕು, ಖುಷಿ ಖುಷಿಯಾಗಿ ಮಾತಾಡಬೇಕು, ಜಾಲಿಯಾಗಿ ಮಾತಾಡಬೇಕು ಅಂತ ಹೇಳಿ ಅವರು ಆಮೇಲೆ ನನಗೆ ಹೇಳ್ತಾರೆ. ನಾನು ಅವ್ರಿಗೆ ರೇಗಿಸೋದಕ್ಕೆ ಆ ಥರ ಮಾಡ್ತೀನಿ ಮೇಡಮ್, ಹೆಂಡತಿ ಥರ ತಗ್ಗಿ ಬಗ್ಗಿ. ಸರಿ, ನಿಮ್ಮ ಫ್ರೆಂಡ್ನ ಸರ್ ಬನ್ನಿ ವೇದಿಕೆ ಮೇಲೆ. ಸರ್, ಹೆಂಡತಿನೇ ನಿಮ್ಮ ಬೆಸ್ಟ್ ಫ್ರೆಂಡಾ? ಹೌದು. ಅಂದ್ರೆ ನಿಮ್ ಮನ್ಸಿನ ಮಾತೆಲ್ಲ ಅವ್ರ ಜೊತೆ ಶೇರ್ ಮಾಡ್ತೀರಾ? ಹೌದು ಮೇಡಮ್. ಯಾಕೆ ನೀವು ಫ್ರೆಂಡ್ ತರನೇ ಇರಿ ಅಂತ ಹೇಳಿದ್ದು? ಅಲ್ಲ, ಅವಳು ನನಗೆ ತುಂಬಾ ಇಷ್ಟ ಆದ್ಲು, ಮತ್ತೆ ಏನೇ ನಂದ ಕಷ್ಟ ಸುಖ ಬಂದ್ರು ಅವಳು ತುಂಬಾ ಸ್ಪಂದನೆ ಮಾಡ್ತಾಳೆ. ಓಕೆ, ನನಗೆ ಅವಳ ಗುಣ ತುಂಬಾ ಇಷ್ಟ ಆಯ್ತು. ಇತ್ತೀಚೆಗಷ್ಟೇನೆ ಫ್ರೆಂಡ್ಶಿಪ್ ಡೇ ಆಗಿದೆ ಆಯ್ತಾ. ಆ ಗಂಡ ಹೆಂಡತಿ ಸ್ನೇಹಿತರಾಗಿರೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನಾವು ಸ್ನೇಹಿತರಾಗಿದ್ರೇನೆ ಜೀವನದಲ್ಲಿ ಏನೇನ್ ಕಷ್ಟಗಳು ಬರುತ್ತೋ ಅದನ್ನೆಲ್ಲ ಸಮಾಧಾನವಾಗಿ ಎದುರಿಸಬಹುದು. ಗಂಡ ಹೆಂಡತಿಯಾಗೆ ನಾವ್ ಯಾವಾಗ್ಲೂ ಉಳಿದ್ಬಿಟ್ರೆ ಅದೊಂಥರ ಪೈಪೋಟಿ ಶುರು ಆಗ್ಬಿಡುತ್ತೆ. ತುಂಬಾ ಖುಷಿ ಆಯ್ತು ಸರ್. ಎಲ್ಲಾ ಗಂಡ ಹೆಂಡತಿರು ಒಂದು ಸಣ್ಣ ಮಟ್ಟದ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ಬೇಕು ಅಂತ ನನ್ಗೆ ಅನ್ಸುತ್ತೆ ಅಲ್ವಾ? ಸೊ ನಿಮ್ಮ ಫ್ರೆಂಡ್ಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿದ್ರ ನೀವು ಎಲ್ಲಿ ಯಾವ್ ತಂದಿದ್ದೀರಾ ಇವಾಗ? ಒಂದ್ ನಿಮಿಷ ತಡೀರಿ, ನಾನೇ ತರ್ಸ್ ಹಾಕ್ತೀನಿ. ಓಕೆನಾ? ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಕೊಡಿ. ಸೊ ನಾನೇ ಕೊಟ್ಟಿದ್ದೀನಿ ನೋಡಿ ನಿಮ್ಗೆ ಫ್ರೆಂಡ್ಶಿಪ್ ಬ್ಯಾಂಡು, ನೀವ್ ಹಾಕ್ಬಿಡಿ ನಿಮ್ ಫ್ರೆಂಡ್ಗೆ. ಖುಷಿ ಆಯ್ತು ನಿಮ್ಮಿಬ್ಬರ ಈ ಬಾಂಧವ್ಯ ಸ್ನೇಹ ಒಡನಾಟ ನೋಡಿ. ಗಂಡ ಹೆಂಡತಿ ಎಲ್ಲರೂ ಹಿಂಗಿರ್ಬೇಕು, ಜಗಳನೇ ಆಡ್ಬಾರ್ದು ಅಂತ ನಾನು ಹೇಳಲ್ಲ. ಜಗಳ ಆಡ್ಬೇಕು ಅವಾಗ್ಲೇನೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ನಮಗ್ ಗೊತ್ತಾಗತ್ತೆ, ನಮ್ ಮನ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಹೀಗೆ ಖುಷಿ ಖುಷಿಯಾಗಿರಿ ಯಾವಾಗ್ಲೂ.